ಸಲಾಮ್ ಅಲೈಕುಮ್. ಇವತ್ತು ಬಹಳ ಸಂತೋಷದ ದಿನ ನಮ್ಮ ಮನೆಯಲ್ಲಿ, ನಮ್ಮ ಮನೆ ಎಲ್ಲರಿಗೂ, ಕುಟುಂಬದ ಸದಸ್ಯರಿಗೆ ಎಲ್ಲರಿಗೂ ಸಂತೋಷದಲ್ಲಿ ನಾವು ತುರ್ಕಾಡ್ತಾ ಇದ್ದೇವೆ. ಕಾರಣ ಇದ್ದೇ, ನನ್ನ 36 ವರ್ಷಗಳ ಹಿಂದಿನಿಂದ ನನ್ನನ್ನು ಬೆನ್ನು ತಟ್ಟಿ ಕರೆಸಿದ ಒಬ್ಬ ನುರಿತ ವೈದ್ಯ, ದಕ್ಷಿಣ ಕನ್ನಡ ಜಿಲ್ಲೆಯ ಇತಿಹಾಸ ಪ್ರಸಿದ್ಧವಾದ ಮುಸಲ್ಮಾನ್ ಸಮುದಾಯದಲ್ಲಿ ಒಂದು ಪ್ರಥಮ MD ಆಗಿ, ಮೊದಲು ಅವರೊಂದು ಈಕ್ವಲ್ ಮಾತ್ರ ಇದ್ದರು, ಇನ್ನೊಬ್ಬ ಎರಡನೇ MD ಆದ ಒಬ್ಬ ವ್ಯಕ್ತಿ ಇದ್ದರೆ ಅದು ಡಾಕ್ಟರ್ ಇಸ್ಮಾಯಿಲ್ ಆಗಿರ್ಬೋದು. ಅವರು ನನ್ನನ್ನು 36 ವರ್ಷಗಳ ಹಿಂದಿನಿಂದ ನನ್ನನ್ನು ಹರಸುತ್ತಾ ಹಾರೈಸುತ್ತಾ ಬಂದಂಥ ಒಬ್ಬ ವ್ಯಕ್ತಿಯಾಗಿದ್ದಾರೆ. ಅವರ ಹಾರೈಕೆಯಿಂದಲೇ ನಾನು ಇವತ್ತು ಸಮಾಜದಲ್ಲಿ ಒಂದು ವ್ಯಕ್ತಿಯಾಗಿ ಬದುಕಿದ್ದೇನೆ. ಇಷ್ಟೇ ಹೇಳಲಿಕ್ಕೆ ನನಗೆ ಸಾಧ್ಯ ಆಗ್ತದೆ. ನನ್ನ ಎಲ್ಲಕ್ಕೂ ಎಲ್ಲವೂ ಆದ ಡಾಕ್ಟರ್ ಇಸ್ಮಾಯಿಲ್ ಅವರು ಇವತ್ತು ನಮ್ಮೊಂದಿಗೆ ಇದ್ದಾರೆ. ಅದು ಬಹಳ ಸಂತೋಷದ ತುಂಬಿ ಬರ್ತಾ ಇದೆ. ಏನೇ ಇರಲಿ, ಅವರು ಇಷ್ಟೊಂದು ಸಮಯವನ್ನು ತೆಗೆದುಕೊಂಡು, ಎಷ್ಟು ಬಿಸಿಯತ್ ಡಾಕ್ಟರ್ ಅಂತ ಹೇಳಿದರೆ ನಾನು ಹೇಳೋದಕ್ಕಿಂತ ಸಮಾಜದ ವ್ಯಕ್ತಿಗಳು ಹೇಳೋದು ಉತ್ತಮ. ಅಷ್ಟು ಬಿಸಿಯಾಗಿದ್ದ ಡಾಕ್ಟ್ರು ನನ್ನೊಟ್ಟಿಗೆ ಇವತ್ತು ಬಂದು 4-5 ಗಂಟೆಗಳ ತನಕ ನಮ್ಮ ಮನೆಯಲ್ಲಿದ್ದು, ಅವರು ಮಾತ್ರ ಅಲ್ಲ, ಅವರ ಮಗ ನಜೀಬ್ ಡಾಕ್ಟರ್ ಆಂಕಾಲಜಿಸ್ಟ್ ಎಂದು ಇಷ್ಟೊಂದು ಚಿಕ್ಕ ಪ್ರಾಯದಲ್ಲಿ ಒಳ್ಳೆಯ ಡಾಕ್ಟರ್ ಆಗಿ, ಅದು ಅವರ ಆ ಒಂದು ಮನಸ್ಸಿಗೆ ತಕ್ಕಂತೆ ಅವರ ಮಗ ಇವತ್ತು ಇಷ್ಟೊಂದು ಚಿಕ್ಕ ಪ್ರಾಯದಲ್ಲಿ ಒಳ್ಳೆಯ ಆಂಕಾಲಜಿಸ್ಟ್ ಆಗಿ ದಕ್ಷಿಣ ಕನ್ನಡ ಜಿಲ್ಲೆಯಂದು ಇತಿಹಾಸವನ್ನು ನಿರ್ಮಾಣ ಮಾಡುವಂಥ ಸ್ಥಿತಿಯಲ್ಲಿ ಇದ್ದಂಥ ಒಬ್ಬ ಡಾಕ್ಟರ್ ಆಗಿದ್ದಾರೆ. ಹಾಗೆಯೇ ಅವರ ಭಾವ ಮೊಹಮ್ಮದ್ ಅನೀಫ್, ನನ್ನ ಗೆಳೆಯ, ಅವರಲ್ಲಿ ನಾನು ಕೇಳಿಕೊಂಡಾಗ ಅವರು ಬಹಳ ಸಂತೋಷದಲ್ಲಿ ಒಪ್ಪಿಕೊಂಡು ಒಟ್ಟಿಗೆ ಬಂದಿದ್ದಾರೆ. ಇದರಿಂದ ಇವರ 3 ಆಗಮನ ಇವತ್ತು ನನ್ನ ಮನೆಯನ್ನು ತುಂಬಿ ತುಳುಕಿಸುತ್ತಿದ್ದೆ ಸಂತೋಷದಿಂದ. ಮಾತ್ರವಲ್ಲ, ಇವತ್ತು ಡಾಕ್ಟ್ರುಗಳ ಸಮೂಹ, ನಾನು ತುಂಬ ಜನರ ಹತ್ರ ಒಡನಾಟ ಮಾಡುವಂಥ ವ್ಯಕ್ತಿ. ನನ್ನ ಈ ಚಿಕ್ಕ ಪ್ರಾಯದಲ್ಲಿ 50 ವರ್ಷ ಈ ಸಮಾಜ ಜೀವನದಲ್ಲಿ ಬಹಳಷ್ಟು ಡಾಕ್ಟ್ರುಗಳನ್ನು ನಾನು ಹತ್ತಿರದಲ್ಲೇ ನೋಡಿದ್ದೇನೆ. ಆದರೆ ಮೊಹಮ್ಮದ್ ಇಸ್ಮಾಯಿಲ್ರವರ ಅವರ ಕಂಪೇರ್ ಮಾಡಲಿಕ್ಕೆ ಈ ಜಗತ್ತಿನಲ್ಲಿ ನನ್ನಿಂದ ಸಾಧ್ಯ ಯಾರನ್ನೂ ಆಗುವುದಿಲ್ಲ. ಅದು ಮೊಹಮ್ಮದ್ ಇಸ್ಮಾಯಿಲೇ ಆಗಬೇಕಾಗ್ತದೆ. ಇದು ಅವರನ್ನು ಹೊಗಳಿದ್ದಲ್ಲ, ಅವರನ್ನು ನಾನು ಅವರ ಗುಣಗಾನವನ್ನು ಹೇಳಿ. ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಪ್ರಥಮ ಒಂದೇ ಮಾತು, ಯಾರನ್ನು ಹೊಗಳಬಾರದು, ಆದರೆ ಗುಣಗಾನವನ್ನು ಮಾಡಲೇಬೇಕು. ಆ ಗುಣಗಾನವನ್ನು ಮಾಡಿದಾಗ ಆ ಗುಣಗಾನದಿಂದ ಸಮಾಜಕ್ಕೆ ಇನ್ನೂ ಉತ್ತಮ ಸೇವೆ ಅವರಿಂದ ಆಗ್ತದೆ. ಆದ್ದರಿಂದ ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅದರ ಗುಣಗಾನವನ್ನು ಹೇಳುವುದಿಲ್ಲ, ತಪ್ಪಿಲ್ಲ, ಹೊಗಳಬಾರ್ದು. ನಾನು ಹೊಗಳೂ ಇಲ್ಲ, ಹೊಗಳುವ ಜಾಯಮಾನವೂ ನನ್ನದಲ್ಲ. ಅದರಿಂದ ಅನುಭವಿಸಿದಂಥ ವಿಚಾರಗಳನ್ನು ಮಾತ್ರ ನಾನು ಈ ಅವರ ಬಗ್ಗೆ ಹೇಳಿದೆ. ದೇವರ ಆರೋಗ್ಯ ಕೊಡಲಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ಅಸ್ಸಲಾಮು ಅಲೈಕುಮ್. ಬಿಸ್ಮಿಲ್ಲಾಹಿ ರಹ್ಮಾನ್ ರಹೀಮ್. ರಬ್ಬಿ ಶಾಯಿಲಿ ಸದರಿ ವಯಸ್ಸಲ್ಲಿ ಅಮ್ರಿ ಬಹುಲ್ ಉಕ್ತಂ ಮಿನ್ ಲಿಸಾನಿ ಯಫ್ಕಹು. ಇವತ್ತು ನನ್ನನ್ನು ಈ ಮನೆಗೆ ಬರುವಾಗೆ ಮಾಡಿದ ನಮ್ಮ ಪ್ರೀತಿಯ, ಅತ್ಯಂತ ಪ್ರೀತಿಯ ನನ್ನ ಸಹೋದರರಾದ ಹೈದರ್ ಪರ್ತಿಪಾಡಿ ಅವರ ಕಾರಣ. ಹೈದರ್ ಪರ್ತಿಪಾಡಿ ಮತ್ತು ನಾವು ಒಂದು 36 ವರ್ಷದಿಂದ ಒಡನಾಟದಲ್ಲಿದ್ದೇವೆ. 36 ವರ್ಷದಿಂದ ನನಗೆ ಅವ್ರಿಗೆ ಗೊತ್ತು, ಅವರಿಗೆ ನನಗೆ ಗೊತ್ತು. ಅವರು ಎಲ್ಲ ವಿಷಯಗಳಲ್ಲೂ, ಎಲ್ಲ ಪ್ರಾಬ್ಲಮ್ಸ್ನಲ್ಲೂ ನನ್ನನ್ನು ಮಾತಾಡ್ತಾ ಇದ್ದರು. ಹೆಲ್ತ್ ಮಾತ್ರ ಅಲ್ಲ, ಬೇರೆ ಏನಿದ್ರು ಕೂಡ ನಾವು ಅವ್ರಿಗೆ ಯಾವಾಗಲೂ ಆಲೋಚನೆ ಮಾಡ್ತಾ ಅವರು ನನಗೆ ಸಲಹೆ ಕೊಡ್ತಾಯಿದ್ರು, ನಾನು ಅವರಿಗೆ ಸಲಹೆ ಕೊಡ್ತಾ ಇದ್ದೆ. ಅವರು ನನ್ನನ್ನು ಈ ಮನೆ ಇವತ್ತು ಬರಬೇಕಂತ ಹೇಳಿದಾಗ ನನಗೆ ಬರಲಿಕ್ಕೆ ಆಗುವುದಿಲ್ಲ ಅಂತ ಹೇಳಲಿಕ್ಕೆ ಮನಸ್ಸಾಗುವುದೇ ಇಲ್ಲ. ಯಾಕಂತ ಹೇಳಿದರೆ ಅವರು ಅಷ್ಟು ಒಳ್ಳೆಯ ಜನ. ಅವರು ಒಂದು ತುಂಬ ಒಂದು ಲೋಕ ಅಭಿವೃದ್ಧಿಗಾಗಿ ಮಾಡಬೇಕಂಥದ್ದು, ಮತ್ತು ಸೋಷಿಯಲ್ ಸರ್ವಿಸ್ ಮಾಡುವಂಥದ್ದು, ಮತ್ತು ಪೊಲಿಟಿಕಲಿ ಆ್ಯಕ್ಟಿವ್ ಆಗಿ ಇಷ್ಟೆಲ್ಲ ಮಾಡ್ತಾ ಇರುವಾಗ ಅವರ ಹೆಲ್ತನ್ನು ಕಾಪಾಡುವುದು ಅವರಿಗೆ ತುಂಬ ಮುಖ್ಯ. ಅಷ್ಟೇ ಅವರ ಡಾಕ್ಟರ್ ಆಗಿ ನನಗೂ ಕೂಡ ತುಂಬ ಮುಖ್ಯ. ಸೊ ದೇವರ ದಯದಿಂದ ಅವರ ಹೆಲ್ತ್ ತುಂಬ ಒಳ್ಳೆಯದೇ. ನಾನು ಹೇಳುವುದೇನೆಂದರೆ, ಒಂದು ಹೆಲ್ತ್ ಬೇಕಾದರೆ ಅದು ನಮ್ಮ ಫಿಸಿಕಲ್ ಹೆಲ್ತ್ ಮಾತ್ರ ಸಾಕಾಗೋದಿಲ್ಲ. ನಮ್ಮ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಹೆಲ್ತನ್ನು ಒಂದು ಡೆಫಿನೇಷನ್ ಕೊಡ್ತದೆ. ಅದೇನಂತ ಹೇಳಿದರೆ, ಹೆಲ್ತ್ ಈಸ್ ಎ ಸ್ಟೇಟ್ ಆಫ್ ಕಂಪ್ಲೀಟ್ ಫಿಸಿಕಲ್, ಮೆಂಟಲ್ ಆ್ಯಂಡ್ ಸೋಷಿಯಲ್ ವೆಲ್ ಬೀಯಿಂಗ್. ಅಂದರೆ ಅದರ ಅರ್ಥ, ನಾವು ಒಂದು ಹೆಲ್ತ್ ಇರಬೇಕಂತ ಆದರೆ ನಾವು ಫಿಸಿಕಲಾಗಿ ಕೂಡ ಹೆಲ್ತ್ ಇರಬೇಕು, ಸೋಷಿಯಲ್ ಆಗಿ ಕೂಡ ಹೆಲ್ತ್ ಇರಬೇಕು, ಮತ್ತು ನಾವು ಮೆಂಟಲ್ ಆಗಿಯೂ ಕೂಡ ನಾರ್ಮಲ್ ಇರಬೇಕು. ಅದರ ಅರ್ಥ ಅಂತ ಹೇಳಿದರೆ, ನಾನು ನನಗೆ ಏನು ಕಾಯಿಲೆ ಇಲ್ಲ ಅಂತ ಆದರೂ ಕೂಡ ನನಗೆ ಒಳ್ಳೆಯ ಹೆಲ್ತ್ ಉಂಟಂತ ಅದರ ಅರ್ಥ ಅಲ್ಲ. ಯಾಕೆಂತ ಹೇಳಿದರೆ, ನಾವು ನಮ್ಮಿಂದ ನಮ್ಮ ಸೊಸೈಟಿಗೆ ಏನಾದರೂ ಕಷ್ಟ ಆಗಬಾರ್ದು, ನಮ್ಮಿಂದ ಯಾರಿಗೂ ಒಂದು ಕಷ್ಟ ನಷ್ಟ ಆಗದೇ ಇರುವಂಥ ಸಿಚುವೇಷನನ್ನು ನಾವು ಡೆವಲಪ್ ಮಾಡಬೇಕು.
ಮತ್ತೆ ಮೆಂಟಲಿ ಕೂಡ ನಾವು ತುಂಬ ಒಳ್ಳೆಯ ಒಂದು ಹೆಲ್ತಲ್ಲಿ ಇರಬೇಕು. ಅಂದರೆ ನಾವು ಯಾರನ್ನು ದ್ವೇಷಿಸಬಾರದು, ನಾವು ಯಾರನ್ನು ದೂಷಿಸಬಾರದು. ನಾವು ಯಾವಾಗ ಯಾರನ್ನಾದರೂ ದ್ವೇಷಿಸ್ತೇವೆ ಆ ದೂಷಿಸ್ತೇವೆ, ಆಗ ನಮ್ಮ ಒಳಗೆ ಇರುವಂತಹ ಅಡ್ರಿನಲಿನ್ ಏನಂತ ನಾವು ಹೇಳ್ತೇವೆ ಅದು ಸೆಕ್ರೆಟ್ ಆಗ್ತದೆ. ಅದರಿಂದ ಶುಗರ್, ಬಿ ಪಿ ಮತ್ತು ತುಂಬ ಥರದ ಕಾಯಿಲೆಗಳು ಬರ್ತಾ ಇರ್ತದೆ. ನಮ್ಮ ಹೈದರ್ ಪಟ್ಟಿಪಾಡಿಯವರು ಈ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಹೇಳಿದಂಥ ಡೆಫಿನಿಷನ್ಗೆ ಕರೆಕ್ಟಾಗಿ ಫಿಟ್ ಆಗಿದ್ದಾರೆ. ಅವರು ಫಿಸಿಕಲಿ ಕೂಡ ದೇವರ ದಯದಿಂದ ಫಿಟ್ ಆಗಿದ್ದಾರೆ, ಮೆಂಟಲಿ ಮತ್ತು ಸೋಷಲಿ ಕೂಡ ಅವರು ಎಲ್ಲರ ಹತ್ರನೂ ಒಡನಾಡಿ ಮಾಡಿ ಎಲ್ಲರ ಹತ್ರನೂ ಒಂದು ಒಂದು ಒಳ್ಳೆಯ ಹೆಸರನ್ನು ಮಾಡುವಾಗೆ ಅವರು ಇಷ್ಟವರೆಗೆ ಯಾರಿಗೆ ಏನಾದರೂ ಉಪದ್ರ ಮಾಡಿದ ಜನ ಅಲ್ಲ, ಮತ್ತು ಯಾವಾಗಲೂ ಅವರು ಒಂದು ನಗುಮುಖದಲ್ಲಿ ಇರುವಂಥ ಜನ. ನೀವು ಯಾವಾಗಲೂ ನೋಡಿರ್ಬೋದು ಅವರು ಯಾವಾಗಲೂ ನಗುಮುಖದಲ್ಲಿ ಇದ್ದಾರೆ, ಮತ್ತು ಎಲ್ಲ ಜಾತಿ ಪಂಗಡ ಅವರದೊಟ್ಟಿಗೆ ಇದ್ದಾರೆ. ಒಂದೇ ಜಾತಿಗೆ ಒಂದೇ ಕಮ್ಯುನಿಟಿಗೆ ಸೀಮಿತವಾಗಿ ಅವರಿಲ್ಲ, ಎಲ್ಲ ಕಮ್ಯುನಿಟಿಯೊಟ್ಟಿಗೂ ಕೂಡ ಅವರಿದ್ದಾರೆ. ಇದು ತುಂಬ ಒಳ್ಳೆಯ ವಿಷಯ. ಇವತ್ತು ನಮ್ಮನ್ನು ಅವರು ಕರೆದಕ್ಕೆ ನಾನು, ನನ್ನ ಮಗ, ನನ್ನ ಹೆಂಡತಿ ಮತ್ತು ನನ್ನ ಬ್ರದರ್ ಇನ್ ಲಾ ಮೊಹಮ್ಮದ್ ಅನೀಫ್ ಒಟ್ಟಾಗಿ ಬಂದಿದ್ದೇವೆ. ಅವರು ನಮ್ಮನ್ನು ಇವತ್ತು ಕರೆದಕ್ಕೆ ನಮಗೆ ತುಂಬ ಸಂತೋಷವಾಯಿತು. ಅವರೊಟ್ಟಿಗೆ ಕೂಡಿ ನಾವು ತುಂಬ ಎಲ್ಲ ಊಟ ಎಲ್ಲ ಮಾಡಿದ್ದೇವೆ. ನಮ್ಮ ಊಟ ಉಪಚಾರ ಮಾಡಿದ್ದಕ್ಕೆ ಅವರಿಗೆ ನಾನು ತುಂಬ ಧನ್ಯವಾದಗಳು ಹೇಳ್ತೇನೆ. ಮತ್ತು ದೇವರು ಅವರಿಗೂ ಅವರ ಫ್ಯಾಮಿಲಿಗೂ ಅವರ ಮಕ್ಕಳಿಗೂ ಆಯುರಾರೋಗ್ಯ ಆಮೇಲೆ ಒಂದು ಒಳ್ಳೆಯ ಹೆಲ್ತ್ ಮತ್ತು ವೆಲ್ತ್ ಕೊಡಲಿ ಅಂತ ಹೇಳಿ ನಾನು ದುಆ ಮಾಡಿ ನಾನು ನನ್ನ ಈ ಚಿಕ್ಕ ಭಾಷಣವನ್ನು ಮುಗಿಸ್ತೇನೆ. ವಾ ಅಖಿರ್ ದಾವಾನಾ ಅನಿಲ್ ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್.